ஸ்ரீகுருப்போ நம. ஹரிஹி ஓம். யத்பதம் வேத சம்வேத்யம் கடாக்ஷேணாபி வீக்ஷிதும் நக்ஷமந்தே விமதயஸ்தமுபாசே ஸ்ரீயப்பதிம் மயி ஸ்திதோ மதங்கேஷு ஸ்வதந்த்ரோ வியாப்தவான் ஹரிஹி ஸ விஷ்ணுஶ்சாஸ்வதந்த்ரம் மாம் ஸ்வேச்சயா வர்த்தய த்யஜ. ஸ்வாத்மனஸ்தஸ்ய பூஜாஸ்யுஹ மனோ வாக்காய வர்த்தயஹ மமைதாஹ இதி கர்த்தாரம் உத்தேஷ்யஞ்ச ஹரிம் ஸ்மரேத். தர்ம விஜ்ஞான வைராக்ய பரமைஸ்வர்யசாலினஹ ஆனந்ததீர்த்த பகவத் பாதான் வந்தே நிரந்தரம். ஆனந்ததீர்த்தோபதிஷ்டோ நிதிர்நாராயண க்வயஹ பிரதர்ஷிதோ யேன சம்யக் ஜயதீர்த்தம் தமஶ்ரயே. சத்யாபினவ துப்தாப்தே சஞ்சாத சகலிஷ்டதஹ ஸ்ரீ சத்யபூர்ணதீர்த்தேந்து சந்தாபான் ஹந்து சந்ததம். சத்யாபிஜகராப்ஜோத்தான் பஞ்சாஷத்வர்ஷபூஜகான் சத்யப்பிரமோதீர்த்தாரியான் நௌமின்யாய சுதாரதான். திருத்தீய ஸ்கந்தத்தில் வேதவியாசதேவரு கர்தம பிரஜாபதிகள ஒன்று உதாஹரணைய மூலக நம்மெல்லரிக திளிசிக்கொட்டந்த ஒன்று தொட்ட சந்தேஷ அது பகவந்தன ஜானத மகிமை. ಪರಮಾತ್ಮನ ಜ್ಞಾನ ನಮಗಿದ್ದರೆ ಭಗವಂತನ ಉಪಾಸನೆಯನ್ನು ಚೆನ್ನಾಗಿ ನಾವು ಮಾಡಿದರೆ ನಮಗೆ ಸಿಗದೇ ಇರುವಂಥದ್ದೇ ಇಲ್ಲ. ಈ ವಿಷಯವನ್ನು ಉಪನಿಷತ್ತು ಹೇಳುತ್ತದೆ, ಬ್ರಹ್ಮಸೂತ್ರಗಳಲ್ಲಿ ತಿಳಿಸಿದ್ದಾರೆ. ದೃಷ್ಟಾಂತವನ್ನು ತೋರೋದಕ್ಕೆ ಶ್ರೀಮದ್ ಭಾಗವತ ನಮ್ಮ ಕಣ್ಣೆದುರಿನಲ್ಲಿದೆ. ಪುರುಷಾರ್ಥೋತ ಶಬ್ದಾದಿತಿ ಬಾದರಾಯಣ ಅಂತ, ಏನು ಬೇಕೋ ಎಲ್ಲ ಪುರುಷಾರ್ಥಗಳು ಸಿಗತ್ತೆ. ನಿಜವಾಗಿ ನೋಡಿದರೆ ಜ್ಞಾನದ ಮುಖ್ಯ ಫಲ ಮೋಕ್ಷವೇ ಫಲ. ಆದರೆ ಜ್ಞಾನದ ಫಲ ಏನು ಅಂತ ಕೇಳಿದಾಗ ಮೋಕ್ಷ ಅಂದರೆ ಹತ್ತಿರ ಬರುವ ಜನ ಬಹಳ ಕಡಿಮೆ ಆಗ್ತಾರೆ. ಯಾವತ್ತಾಗತ್ತೋ ಗೊತ್ತಿಲ್ಲ, ಎಷ್ಟು ಜನ್ಮಗಳಾದ ಮೇಲೆ ಮೋಕ್ಷವೋ ಯಾರಿಗೆ ಗೊತ್ತು ಅಂತ. ಹೀಗಾಗಿ ಭಗವಂತ ಜ್ಞಾನಿಗಳ ಮಹತ್ವ ಏನು ಅಂತ ತೋರಿಸುವುದಕ್ಕೆ ಲೌಕಿಕವಾದ ಫಲಗಳನ್ನು ಸಾಕಷ್ಟು ಕೊಡ್ತಾನೆ. ಆಗ ಜನಗಳಿಗೆ ಒಂದು ಉತ್ಸಾಹ ಬರ್ತದೆ, ಓ ಜ್ಞಾನದಿಂದ ಇದೆಲ್ಲ ಪಡೆಯಬಹುದಾ, ಹಾಗಾದರೆ ನಾವು ಜ್ಞಾನ ಸಂಪಾದನೆ ಮಾಡೋಣ ಅಂತ ಜನಗಳು ಸ್ವಲ್ಪ ಹತ್ತಿರ ಬರಲಿ ಅಂತ. ಮೋಕ್ಷವಲ್ಲದಂತೆ ಬೇರೆ ಪುರುಷಾರ್ಥಗಳನ್ನು ಪ್ರತಿಯೊಬ್ಬ ವ್ಯಕ್ತಿ ಬಯಸಿದ ವಸ್ತುಗಳನ್ನು ಭಗವಂತ ಕರುಣಿಸ್ತಾನೆ. ಅದಕ್ಕೆ ಉದಾಹರಣೆ ಬೇಕಾದಷ್ಟು ಜನ ಕರ್ದಮ ಪ್ರಜಾಪತಿಗಳು ಕೂಡ ಕೇವಲ ತಪಸ್ಸು ಮಾಡಿದ್ದಾರೆ, ದೇವರ ಉಪಾಸನೆ ಮಾಡಿದ್ದಾರೆ, ಹಣ ಗಳಿಸಲಿಕ್ಕೆ ಪ್ರಯತ್ನ ಮಾಡಿಲ್ಲ, ಯಾವ ರಾಜರ ಮನೆಗಳಿಗೆ ಅಲದಾಡಿಲ್ಲ. ಉದ್ಯೋಗ ಅಂತೂ ಆಗಿನ ಕಾಲದಲ್ಲಿ ಸಂಬಂಧವೇ ಇಲ್ಲ ಬ್ರಾಹ್ಮಣರಿಗೆ, ಯಾವ ರಾಜರಿಗೆ ಭಿಕ್ಷೆ ಬೇಡಿದ್ದಿಲ್ಲ, ಏನೂ ಮಾಡಿಲ್ಲ. ತಮ್ಮ ಆಶ್ರಮದಲ್ಲಿ ತಾವು ಭಗವಂತನ ಉಪಾಸನೆಯನ್ನು ಮಾಡಿ ದೇವರ ಸಾಕ್ಷಾತ್ಕಾರ ಮಾಡಿಕೊಂಡದ್ದಷ್ಟೇ ಹೊರತು ಇನ್ಯಾವ ಲೌಕಿಕ ಪ್ರಯತ್ನವನ್ನೂ ಮಾಡಿಲ್ಲ. ಆದರೆ ಭಾರೀ ಭಾರೀ ರಾಜ ಮಹಾರಾಜರುಗಳು, ಭಾರೀ ಭಾರೀ ಉದ್ಯೋಗಿಗಳು ಎಲ್ಲರೂ ಕೂಡ ಬೆರಳು ಕಚ್ಚಬೇಕು, ಆಶ್ಚರ್ಯ ಪಡಬೇಕು, ತಲೆ ತಗ್ಗಿಸಬೇಕು, ಆ ರೀತಿಯಲ್ಲಿ ತಮ್ಮ ಸಂಪತ್ತನ್ನು ಕೇವಲ ಜ್ಞಾನ ಸಾಮರ್ಥ್ಯದಿಂದ ಪಡೆದಿದ್ದಾರೆ. ಇವತ್ತು ಟೀಕಾಕೃತ್ಪಾದರು, ರಘುತ್ತಮ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು ಇಂತಹ ಅನೇಕ ಮಹನೀಯರ ಉಪಾಸನೆಯನ್ನು ಮಾಡಿ ಅವರ ಸೇವೆಯನ್ನು ಮಾಡಿ ಇಷ್ಟಾರ್ಥಗಳನ್ನು ಜನರೆಲ್ಲ ಪಡೀತಾರಲ್ಲ, ಎದರ ಮಹಿಮೆ ಇದು? ಅವರೇನು ಬೇರೆ ಮಾಯಾಮಂತ್ರಗಳನ್ನು ಮಾಡಿದ್ದಾರಾ ಅಥವಾ ಇನ್ನೇನಾದರೂ ಮಾಡಿದ್ದಾರಾ? ಏನಿಲ್ಲ, ಕೇವಲ ಭಗವಂತನ ಉಪಾಸನೆ, ದೇವರ ಜ್ಞಾನ ಅವರು ಪಡೆದುಕೊಂಡದ್ದು. ಆ ಭಗವಂತನ ಜ್ಞಾನವನ್ನು ಪಡೆದುಕೊಂಡದ್ದರ ಮಹಿಮೆ ಅವರು ಸುಖವಾಗಿದ್ದಾರೆ ಎನ್ನುವುದಲ್ಲ, ಭಕ್ತರೆಲ್ಲ ಸುಖವಾಗಿರುವಂತೆ ಅನುಗ್ರಹ ಮಾಡುವ ಸಾಮರ್ಥ್ಯ ಅವರಿಗೆ ಬಂದಿದೆ. ನಾವು ಮೊದಲು ಚೆನ್ನಾಗಿರಬೇಕು. ಕರ್ದಮ, ದಮ ಅಂದರೆ ಇಂದ್ರಿಯ ನಿಗ್ರಹ. ನಾವು ಕರ್ದಮರ ಹಾಗೆ ಮಾಡಬೇಕಾದ್ರೆ ಏನು ಮಾಡಬೇಕು? ನಾವು ಕರ್ದಮರಾಗಬೇಕು. ಹಾಗಾದರೆ ಏನು ಮಾಡಬೇಕು? ಕರ್ದಮ, ನೀವು ದಮ ಮಾಡಿರಿ, ಇಂದ್ರಿಯ ನಿಗ್ರಹ ಮಾಡಿ ವಿರಕ್ತರಾಗಿ
ವಿರಕ್ತಾನಾಮೇವಚ ಜ್ಞಾನಂ, ಜ್ಞಾನವನ್ನು ಪಡೆದುಕೊಳ್ಳಿ. ಜ್ಞಾನ ಪಡೆದುಕೊಂಡ್ರೆ ಆಮೇಲೆ ನೀವು ಬಯಸಿದ್ದನ್ನೆಲ್ಲ ಪಡೆಯಬಹುದು. ಈಗಲೇ ನಾವು ಬಯಸಿದ ಭೋಗಗಳನ್ನು ಮಾಡಬೇಕು ಅಂತ ಹೊರಟರೆ 4 ದಿನ ಮಾಡಿ ಆಮೇಲೆ ಕಷ್ಟಪಡಬೇಕು, ದುಃಖ ಪಡಬೇಕು. ವಿಯೋಗದ ದುಃಖ, ಅಶಕ್ತಿಯ ದುಃಖ, ಭೋಗ ಮಾಡಲಿಕ್ಕೆ ಆಗೋದಿಲ್ಲ ಅಂತನ್ನುವಂತಹ ಕೊರಗು. ತರುಣ ಇರೋವರೆಗೆ ಭೋಗ ಮಾಡಿದರೆ ಮಾಡ್ತಾನೆ, ಅದೂ ನಿಶ್ಚಯ ಇಲ್ಲ. ತಾರುಣ್ಯವಿದ್ದಾಗಲೇ ವಿಯೋಗದ ದುಃಖವಾಗಬಹುದು. ಕೊನೆ ಪಕ್ಷ ತಾರುಣ್ಯ ಇರೋವರೆಗೆ ಭೋಗ ಮಾಡಿದರೂ ಮುಂದೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾವುದಾದರೂ ಸೀಮಿತ. ಆದರೆ ಈಗ ಕರ್ದಮ ಭೋಗ ಪಾಯಜೇನ ತುಮಾಲ ಭೋಗ ಪಾಯಜೇತರ ಆಗೋದರ ಕರ್ದಮ್ ದಮ ಮನಜೆ ಇಂದ್ರಿಯ ನಿಗ್ರಹ, ಇಂದ್ರಿಯ ನಿಗ್ರಹ ಕರ ಆಗೋದ ಚಾನಂತರ ಭೋಗ ಕರ ಎಲ್ಲ ಭಗವಂತ ತುಮಾಲ ಅನುಗ್ರಹ ಕರ್ತು. ಕರ್ದಮ ಇಂದ್ರಿಯ ನಿಗ್ರಹ ಕೇಳತ್ತರ ಕೇವಲ ಅಪಲಾಲ ನಹಿ ದುಸರ್ಯಾನ ಭೋಗ ಜಾಯಲ ಸುಧಾ ಅಮಾಲ ಶಕ್ತಿ ಮಿಳಿತು. ಕೊಣಲ ಜೋ ದೇವಾಚೆ ಭಕ್ತ ಆಹೇ ತ್ಯಲ ಕಸ ದೇವ ಹೂತಿಲ ಭೋಗ್ದಿಲೆ. ಕರ್ದಮ ಪ್ರಜಾಪತಿ, ಕರ್ದಮ ಪ್ರಜಾಪತಿನ ಕೊಣಲ ಭೋಗ್ದಿಲೆ ದೇವಹೂತಿಲ. ದೇವಹೂತಿ ಮಂಜೆ ದೇವಸ್ಯ ಹೂತಿ ಯಯಾಸ ದೇವಹೂತಿ. ಹೂತಿ ಮಂಜೆ ಆಹ್ವಾನ್. ಜೋ ಮಾಣೂಸ್ ದೇವಾಲ ಆಹ್ವಾನ ಕರಾಯಲ ಮನಾಮಧೆ ಸ್ವಾಗತ ಕರಾಯಲ ಉತ್ಸುಕ ಹೇ ಸ್ವಾಗತ ಕರಾಯಲ ಇಚ್ಛುತೋ ತ್ಯಾಸಾರ್ಖ್ಯ ಭಕ್ತಾನ ಅನುಗ್ರಹ ಕರಾಯಲ ಜ್ಞಾನಿ ಸರ್ವದಾ ಸಿದ್ಧ ಹಸ್ತ. ರಾಘವೇಂದ್ರ ಸ್ವಾಮಿ ಮಣ, ರಘುತ್ತಮ ಸ್ವಾಮಿ, ಟೀಕಾಕೃತ್ಪಾದ, ಪುರಂದರದಾಸ, ವಿಜಯದಾಸ ಯಾಸಾರ್ಖೆ ಸಗಳ ಜ್ಞಾನಿ ಲೋಕ್ ಜೆ ಆಹೇ ತೇ ದೇವಹೂತಿನ ಭೋಗದೇತಾತ್ ಮಂಜಕ ಜೇ ಲೋಕ್ ದೇವಾಚ ಆಹ್ವಾನಕರ್ತ ಚಾ ಲೋಕಾನ ಅನುಗ್ರಹ ಕರಾಯಲ ತೇ ಸರ್ವ ಸಿದ್ಧ ಆಹೇತ್. ಹಾಗಾದರೆ ನಾವೆಲ್ಲ ಮಾಡಬೇಕಾದ ಕರ್ತವ್ಯ ಏನು? ಭಗವಂತನ ಆಹ್ವಾನ ಮಾಡಲಿಕ್ಕೆ ತಯಾರಾಗಬೇಕು, ದೇವಹೂತಿಗಳಾಗಲಿಕ್ಕೆ ತಯಾರಾಗಬೇಕು. ಯಾರೋ ಬರ್ತಾರಂತೆ ವಿದ್ವಾಂಸರು ನಿಮ್ಮ ಮನೆಗೆ ಭಾಗವತ ಪ್ರವಚನಕ್ಕೆ. ಮಹಾರಾಯ ನಮ್ಮ ಮನೆಗೆ ಕರಿಬೇಡ, ಅಲ್ಲಿ ಪಕ್ಕದ ಮನೆಯವರು ಕಳಿಸು, ನಮ್ಮ ಮನೆಯಲ್ಲಿ ಅಷ್ಟು ಅನುಕೂಲ ಇಲ್ಲ ಅಂತ ಹೇಳಿಬಿಡು, ಹೇಳಿಬಿಡು ಮನೆಯಲ್ಲಿ ಇಲ್ಲ ಅಂತ ಹೇಳಿಬಿಡು. ಬಾಗಿಲ ಹಾಕ್ಕೊಂಡು ಸಣ್ಣ ಹುಡುಗನನ್ನು ಹೊರಗೆ ಕಳಿಸಿ ಹೇಳಿಸ್ತಾರೆ, ಮನೆಯೊಳಗೆ ಯಾರಿಲ್ಲಾಂತ ಹೇಳಿಬಿಡು ಅಂತ. ಬಂದ ಆಚಾರ್ಯರು ಪಾಪ ಸರಿ ಹುಡುಕೊಂಡು ಇನ್ನು ಯಾರ ಮನೆಗಾಗತ್ತೋ, ಯಾರೂ ಇಲ್ಲ ಅಂದರೆ ಕೊನೆಗೆ ಮಠದಲ್ಲಿ, ಯಾರಿಲ್ಲ ಅಂದರೆ ಕೊನೆಗೆ ವೃಂದಾವನದ ಮುಂದೆ ಕುಳಿತು ಒದರಿ ಹೋಗಬೇಕಷ್ಟೆ. ದೇವರು ಬರ್ತಾನೆ ಅಂದರೆ ಬೇಡ ಅನ್ನುವ ಸ್ಥಿತಿ ಕೆಲವರಲ್ಲಿದೆ. ಎಲ್ಲರೂ ಹಾಗೆ ಅಂತ ನಾನು ಹೇಳ್ತಾ ಇಲ್ಲ, ಸಜ್ಜನರಿದ್ದಾರೆ, ಬಹುರತ್ನ ವಸುಂಧರ ಕೆಲವರು ಹಾಗಿದ್ದಾರೆ. ಮನೆಯಲ್ಲಿ ದೇವರ ಪೂಜೆ ಆಗತ್ತೆ ಬೇಡ, ಪ್ರವಚನ ಬೇಡ, ಉಪದೇಶ ಮಾಡ್ತೀವಿ ಮನೆಗೆ ಬಂದು ಪ್ರವಚನ ಮಾಡ್ತೀವಿ ಅಂತಾರೆ ಅಂದರೆ ಬೇಡ. ಈ ರೀತಿ ಬರುವ ದೇವರನ್ನು ಬೇಡ ಅಂತ ಹೇಳುವ ಪ್ರವೃತ್ತಿ ಇದ್ದರೆ ನಮಗೆ ಯಾವ ಜ್ಞಾನಿಗಳಿಂದಲೂ ಅನುಗ್ರಹ ಸಿಗುವುದಿಲ್ಲ. ದೇವಹೂತಿಗಳಾಗಬೇಕು, ದೇವರು ಬರಲಿ ಬರಲಿ ಬರಲೇ ಇರಬೇಕು. ಬನ್ನಿ ನಮ್ಮ ಮನೆಯಲ್ಲಿ ಬಂದು ದೇವರ ಪೂಜೆ ಮಾಡಿ, ನಮಗೂ ದೇವರ ಪೂಜೆ ಕಲಿಸಿಕೊಡಿ, ನಾವೂ ಮಾಡ್ತೇವೆ, ಪ್ರವಚನ ಮಾಡಿ, ಭಾಗವತ ಹೇಳಿ, ಮಹಾಭಾರತ ಹೇಳಿ, ರಾಮಾಯಣ ಹೇಳಿ ಕೇಳ್ತೇವೆ, ಮಕ್ಕಳಿಗೆ ಹೇಳಿ. ಈ ರೀತಿ ಯಾರು ದೇವಹೂತಿಗಳು ಅಂತಹ ವ್ಯಕ್ತಿಗಳಿಗೆ ಯಾರು ಕರ್ದಮರಾದ ಜ್ಞಾನಿಗಳು ಅಂಥವರಿಂದ ಅನುಗ್ರಹ ಸಿಗತ್ತೆ. ಇದಕ್ಕೆ ಕರ್ದಮ ಪ್ರಜಾಪತಿಗಳ ದೇವಹೂತಿಗಳ ಚರಿತ್ರೆಯೇ ದೃಷ್ಟಾಂತ. 9 ಅಂತಸ್ತಿನ ವಿಮಾನ, 9 ಜನ ಹೆಣ್ಣು ಮಕ್ಕಳು, ಕೊನೆಗೆ ಸಾಕ್ಷಾತ್ ಕಪಿಲ ನಾಮಕ ಪರಮಾತ್ಮನೇ ಮನೆಯಲ್ಲಿ ಅವತಾರ ಮಾಡಿದ ಶ್ರೇಷ್ಠವಾದಂತಹ ಸಂತತಿ, ದೊಡ್ಡ ಪರಂಪರೆ ಅವರಿಂದ ಮುಂದೆ ಹರಿದು ಬಂತು. ಉತ್ತಮ ವಂಶ ನಿಮ್ಮಿಂದ ನಡೆದು ಬರಬೇಕು. ಜ್ಞಾನವನ್ನು ಪಡೆಯಿರಿ, ಕರ್ಮವನ್ನು ಮಾಡಿ, ವ್ಯರ್ಥ ಭೋಗದ ಆಶೆಯನ್ನು ಮಾಡಬೇಡಿ. ಕರ್ದಮ ಇಂದ್ರಿಯ ನಿಗ್ರಹ ಮಾಡಿ. ಮನೆ ಬೇಕು, ದೊಡ್ಡ ದೊಡ್ಡ ಅಂತಸ್ತಿನ ಮನೆಗಳು ಬೇಕು, ಜ್ಞಾನವನ್ನು ಪಡೆಯಿರಿ. ಮದುವೆಯಾಗಬೇಕು, ಜ್ಞಾನವನ್ನು ಪಡೆಯಿರಿ. ಬೇಡಿದ ಎಲ್ಲ ಇಷ್ಟಾರ್ಥಗಳನ್ನು ಕೊಡುವ ಸಾಮರ್ಥ್ಯ ಬೇಕು, ಜ್ಞಾನವನ್ನು ಪಡೆಯಿರಿ. ದಾಸದಾಸಿ ಇರಬೇಕು, ಜ್ಞಾನವನ್ನು ಪಡೆಯಿರಿ. ಒಂದು ಕರ್ದಮರ ಉದಾಹರಣೆಯಿಂದ ಶ್ರೀಮದ್ ಭಾಗವತ ಇಷ್ಟೆಲ್ಲವನ್ನು ನಮಗೆ ತಿಳಿಸಿಕೊಟ್ಟಿದೆ.
ಅಂತಹ ಜ್ಞಾನವನ್ನು, ಭಕ್ತಿಯನ್ನು, ಇಂದ್ರಿಯ ನಿಗ್ರಹವನ್ನು ದೇವರಲ್ಲಿ, ವರದರಾಜನಲ್ಲಿ, ರಾಮದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ನೀವೆಲ್ಲ ಶ್ರದ್ಧೆಯಿಂದ ನಿತ್ಯದಲ್ಲಿ ಸಂಧ್ಯಾವಂದನವನ್ನು ಮಾಡಿ, ದೇವತಾರ್ಚನೆಯನ್ನು ಮಾಡಿ, ಸಚ್ಚಾಸ್ತ್ರಗಳ ಶ್ರವಣವನ್ನು ಮಾಡಿ, ಆ ತರಹದ ಜ್ಞಾನವನ್ನು ಪಡೆಯುವ ಪ್ರಯತ್ನವನ್ನು ಮಾಡಿ. ಶ್ರೀಮದ್ ಆಚಾರ್ಯರು ಈ ತತ್ವವನ್ನು ತಮ್ಮ ಪುಟ್ಟ ಮಾತಿನಲ್ಲಿ ಸೂಚನೆಯನ್ನು ಮಾಡುತ್ತಾರೆ, ವಾಸುದೇವಂ ನಿರಂಜನಂ ಎಂಬುದಾಗಿ. ಉಪಾಸನೆ ವಾಸು ಅನ್ನುವ ಶಬ್ದಕ್ಕೆ ಉಪವಸತಿ, ಉಪವಸತಿ ಅಂದರೆ ಹತ್ತಿರ ವಾಸ ಮಾಡೋದು ಅಂತ. ಹತ್ತಿರ ವಾಸ ಮಾಡೋದು ಅಂದರೆ ಏನು? ದೇವರ ಹತ್ತಿರ ವಾಸ ಮಾಡೋದು ಅಂದರೆ ದೇವರ ಮನೆಯಲ್ಲಿ ಕೂಡೋದು ಅಂತ ಅರ್ಥ ಇಲ್ಲ. ನೋಡಿ, ಆಸ್ತೆ ಅಂದರೆ ಇದ್ದಾನೆ ಅಂತ, ಉಪಾಸ್ತೆ ಅಂದರೆ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾನೆ ಅಂತ ಅರ್ಥ ಬರುತ್ತೆ. ಹಾಗೆ ವಸತಿ ಅಂದರೂ ಇದ್ದಾನೆ ಅಂತ, ವಾಸ ಮಾಡ್ತಾನೆ. ಉಪವಸತಿ ಅಂದರೆ ದೇವರ ಧ್ಯಾನ ಮಾಡ್ತಾನೆ ಅಂತ ಅರ್ಥ. ಆಸ್ತೆ ಇದ್ದಾನೆ, ಉಪಾಸ್ತೆ ಧ್ಯಾನ ಮಾಡ್ತಾನೆ, ವಸತಿ ಇದ್ದಾನೆ, ಉಪವಸತಿ ಮಾನಸಿಕವಾಗಿ ದೇವರ ಹತ್ತಿರ ಇದ್ದಾನೆ ಅಂದರೆ ಉಪಾಸನೆ ಮಾಡುವ ವ್ಯಕ್ತಿ. ಉಪಾಸನೆ ಎನ್ನುವ ಶಬ್ದಕ್ಕೆ ಬರೀ ಉಪಾಸನೆ ಅಂತಲ್ಲ, ಉಪಾಸನೆಯ ಫಲವಾದ ಅಪರೋಕ್ಷ ಜ್ಞಾನವನ್ನು ಪಡೆದ ವ್ಯಕ್ತಿ ಎಂಬುದಾಗಿ ಉಪನಿಷತ್ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಅರ್ಥ ಹೇಳ್ತಾರೆ. ಸಯ ಆತ್ಮಾನಮೇವ ಲೋಕಂ ಉಪಾಸ್ತೆ ನಹಸ್ಯ ಕರ್ಮ ಕ್ಷೀಯತೆ ಅಸ್ಮಾಧ್ಯೇವಾತ್ಮನಃ ಯದ್ಯತ್ ಕಾಮಯತೆ ತತ್ತತ್ ಸೃಜತೆ. ಯಾರು ದೇವರ ಉಪಾಸನೆಯನ್ನು ಮಾಡ್ತಾರೋ ಅವರು ತಮ್ಮ ಮನಸ್ಸಿಗೆ ಬಂದ ಫಲವನ್ನೆಲ್ಲ ಪಡೆಯಬಹುದು ಅಂತ. ಅಲ್ಲಿ ಬರೀ ಉಪಾಸನೆ ಅಂದರೆ ಉಪಾಸನೆಯಲ್ಲ, ಉಪಾಸನೆ ಅದರ ಫಲವಾದ ಅಪರೋಕ್ಷ ಜ್ಞಾನವನ್ನು ಪಡೆದವರು ಯಾರೋ ಅವರಿಗೆ ಭಗವಂತ ಎಲ್ಲ ಫಲವನ್ನು ಕೊಡ್ತಾನೆ ಅಂತ ಉಪನಿಷತ್ ಭಾಷ್ಯದಲ್ಲಿ, ಸೂತ್ರ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಅರ್ಥ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ವಾಸು ಅಂದರೆ ಯಾರಾದರೂ? ವಸಂತಿ, ಉಪವಸಂತಿ, ಉಪಾಸತೆ ಇತಿ ವಾಸವಃ ಅಂದರೆ ಭಗವಂತನ ಉಪಾಸನೆಯನ್ನು ಮಾಡಿ ಮಾನಸಿಕವಾಗಿ ಅವನ ಹತ್ತಿರದಲ್ಲಿದ್ದು ಅಪರೋಕ್ಷ ಜ್ಞಾನವನ್ನು ಪಡೆದ ವ್ಯಕ್ತಿಗಳು ಯಾರೋ ಅವರೆಲ್ಲ ವಾಸುಗಳು. ವಾಸು ವಾಸು ಅಂತ ಕರೀತಾರೆ, ಸುಮ್ಮ ಸುಮ್ಮನೆ ಕರೀಬಾರ್ದು, ಅಪರೋಕ್ಷ ಜ್ಞಾನಿಗಳಿಗೆ ಕರೆಯಬೇಕು. ವಸಂತಿ, ಉಪವಸಂತಿ, ಮನಸ ಮನಸ ಭಗವತಃ ಸಮೀಪೇ ವಸಂತಿ. ಅಪರೋಕ್ಷ ಜ್ಞಾನಿಗಳು ಯಾರೋ ಅವರು ವಾಸುಗಳು. ದಿವು ಎಂಬ ಧಾತುವಿಗೆ ಮೋದ ಅಂತ ಅರ್ಥ ಇದೆ. ದಿವು ಕ್ರೀಡಾ, ವಿಜಿಗೀಷಾ, ವ್ಯವಹಾರ, ದ್ಯುತಿ, ಸ್ತುತಿ, ಮೋದ, ಮದ, ಸ್ವಪ್ನ, ಕಾಂತಿ, ಗತಿಷು. ಹೀಗಾಗಿ ವಾಸೂನ್ ದೇವಯತಿ ಇತಿ ವಾಸುದೇವ. ಯಾರು ಅಪರೋಕ್ಷ ಜ್ಞಾನಿಗಳು ಅವರನ್ನು ದೇವಯತಿ, ಮೋದಯತಿ, ವಿವಿಧ ಭೋಗಪ್ರಧಾನೇನ ಇತಿ ವಾಸುದೇವ ಅಂದರೆ ನಾನಾ ವಿಧವಾದ ಭೋಗಗಳನ್ನು ಅಪರೋಕ್ಷ ಜ್ಞಾನಿಗಳಿಗೆ ಕೊಟ್ಟು ಅನುಗ್ರಹ ಮಾಡುವ ಪರಮಾತ್ಮ ಅವನು ವಾಸುದೇವ. ಅದನ್ನು ಕರ್ದಮ ಪ್ರಜಾಪತಿಗಳಿಗೆ ಅನುಗ್ರಹ ಮಾಡುವ ಮೂಲಕ ಆ ಭಗವಂತ ತೋರಿಸಿಕೊಟ್ಟಿದ್ದಾನೆ. ಇದರರ್ಥ ಭೋಗವನ್ನು, ಅಪರೋಕ್ಷ ಜ್ಞಾನಿಗಳನ್ನು ಮತ್ತೆ ಭೋಗದೊಳಗೆ ಮುಳುಗಿಸಿ, ಸಂಸಾರದೊಳಗೆ ಒದ್ದಾಡಿಸಿ ಅವರನ್ನು ಹಾಳು ಮಾಡಿಬಿಡ್ತಾನೆ. ಚೆನ್ನಾಗಿ ಪರೀಕ್ಷೆ ಪಾಸಾಗಿ ಬಂದವರನ್ನು ಇನ್ನಷ್ಟು ವಿದ್ಯಾವಂತರಾಗೋ ಹಾಗೆ ಪ್ರೋತ್ಸಾಹನೆ ಮಾಡೋದು ಬಿಟ್ಟು ಮತ್ತು ಅವರು ಆಟ ಪಾಠಗಳಲ್ಲಿ ತೊಡಗುವಂತೆ ಮಾಡಿದರೆ ಹೇಗೆ? ಅದೊಂದು ರೀತಿಯ ಅನ್ಯಾಯ. ಹಾಗೆ ಇಷ್ಟು ಸಾಧನೆ ಮಾಡಿ ದೇವರ ಅಪರೋಕ್ಷ ಜ್ಞಾನ ಪಡೆದ ಮೇಲೆ ಮತ್ತೆ ಮದುವೆ, ಮತ್ತೆ ಸಂತಾನ, ಮತ್ತೆ ಭೋಗ ಕೊಟ್ಟು ಸಂಸಾರದೊಳಗೆ ಮುಳುಗಿಸ್ತಾನ? ಇಲ್ಲ, ನಿರಂಜನಂ. ಆ ರೀತಿ ಅವರು ಸಂಸಾರದೊಳಗೆ ಆಸಕ್ತರಾಗುವಂತೆ ಮಾಡದೆ, ಅವರು ಅಂಜನ ದೋಷ ಉಳ್ಳವರಾಗದೇ ಇರೋ ಹಾಗೆ ಆ ಭೋಗವೂ ಶ್ರೀಹರಿಯ ಪೂಜೆ ಎಂಬ ಅನುಸಂಧಾನವನ್ನು ಅವರಲ್ಲಿ ಕೊಟ್ಟು ಅವರನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ ಹೊರತು ಅವರನ್ನು ಸಾಂಜನರನ್ನು ಮಾಡೋದಿಲ್ಲ. ನಿರಂಜನ ಯತೀತಿ ನಿರಂಜನ, ಅವರು ಭೋಗ ಮಾಡಿದರೂ ಅದರ ಸೋಂಕು ತಾಗದಂತೆ ನಿರ್ಲಿಪ್ತರಾಗಿ ಮುಕ್ತಿ ಪಥವನ್ನು ತುಳಿಯುವಂತೆ ದೇವರು ಮಾಡ್ತಾನೆ ಎಂಬುದಾಗಿ ಶ್ರೀಮದಾಚಾರ್ಯರು ಈ ಸಂದೇಶವನ್ನು ತಿಳಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣ